ನಾನು ಕೂಡ 2019 ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು 2018 ನಮ್ಮ ಡಾಕ್ಟರ್ ಮಂಜುನಾಥ್ರವರೇ ನನಗೆ ಪ್ರತಿಸ್ಪರ್ಧಿ ಭಾರತೀಯ ಜನತಾ ಪಕ್ಷದಲ್ಲಿ. ಅವತ್ತು ನಾನು ತೆಗೆದುಕೊಳ್ಳುವಾಗ ಒಂದು ನಿರ್ಧಾರ, ಒಂದು ರಾಜಕೀಯದ ನಿರ್ಧಾರ ಆದಾಗ ಅನೇಕ ಹಿತೈಷಿಗಳು ಇಲ್ಲಣ್ಣ ನಾವು ರಾಷ್ಟ್ರೀಯ ಪಕ್ಷ, ಒಳ್ಳೆ ಪಕ್ಷ, ಮೋದಿಯವರಿದ್ದಾರೆ ನಾವೆಲ್ಲ ಕೂಡ ಹೋಗೋಣ ಅಂತ ಹೇಳಿ. ಆದರೆ ಕೆಲವರು ಹೇಳಿದರು ಅಣ್ಣ ನಮ್ಮ ಭಾರತೀಯ ಜನತಾ ಪಕ್ಷ ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮಾಂತರದಲ್ಲಿ ಇದು ಮರಳು ಭೂಮಿ ಇದ್ದಂಗೆ ಭಾರತೀಯ ಜನತಾ ಪಕ್ಷಕ್ಕೆ, ವಿಚಾರ ಮಾಡಿ ಶೇಕಡ 3-4% ಇಲ್ಲಿ, ಇಲ್ಲಿಂದ ನಾವು ತಗೊಂಡೋಗೋದು ಬಹಳ ಕಷ್ಟ ಅಂತ ಹೇಳಿದರು. ಆದರೆ ನಾನು ಮಾನ್ಯ ಯಡಿಯೂರಪ್ಪನವರಿಗೆ ಮಾತು ಕೊಟ್ಟಿದ್ದೆ, ನಾನು ಬಂದೇ ಬರ್ತೇನೆ, ನಿಮ್ಮನ್ನು ಮುಖ್ಯಮಂತ್ರಿಗಳನ್ನು ಮಾಡೇ ಮಾಡ್ತೇವೆ ಅಂತೇಳಿ ಅವತ್ತು ತೆಗೆದುಕೊಂಡಂತಹ ನಿರ್ಧಾರ. ಭವಿಷ್ಯ ಏನಾಗುತ್ತೋ ಏನೋ ಗೊತ್ತಿಲ್ಲ, ಆತಂಕ. ಅವತ್ತು ನನ್ನ ಜೊತೆ ನನ್ನ ಅತ್ಯಂತ ಆತ್ಮೀಯರು, ಸಹೋದರ ಸಮಾನರಾಗಿರ್ತಕ್ಕಂಥ MTV ನಾಗರಾಜ್ರವರು, ಅವರು ಅವತ್ತೇನೆ ಹೌಸಿಂಗ್ ಅಲ್ಲಿ ಮಂತ್ರಿ, ಸರ್ಕಾರದಲ್ಲಿ ಮಂತ್ರಿ ಇದ್ರು, ನಾನು ಪಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಇದ್ದೆ, ಅದು ಕೂಡ ಮಂತ್ರಿಗೆ ಈಕ್ವಲ್ ಆಗಿ ಸಮಾನವಾಗಿರುವಂತ ಒಂದು ಹುದ್ದೆ. ಇವೆಲ್ಲವನ್ನು ಕೂಡ ನಾವು ಬದಿಗಿಟ್ಟು ರಾಜೀನಾಮೆ ಮಾಡಿ ನಾವು ಆ ಪಕ್ಷಕ್ಕೆ ಸೇರ್ಕೊಂಡ್ವಿ. ಇತಿಹಾಸ ಯಾಕೆ ಹೇಳ್ತಾ ಇದ್ದೀನಿ ಇವತ್ತು ಅಂದ್ರೆ, ಎಲ್ಲಿ ಧ್ಯೇಯ ಇರ್ತದೆ, ಎಲ್ಲಿ ನಮ್ಮ ಹೋರಾಟ, ನಮ್ಮ ಸಂಘಟನೆ ನಾವು ಪರಿಶ್ರಮದಿಂದ ಮಾಡ್ತೇವೆ, ಅಲ್ಲಿ ಯಶಸ್ಸನ್ನು ನಾವು ಕಾಣ್ತೇವೆ. ನಾನು ಯಾಕೆಂದ್ರೆ ಎರಡೂ ರಾಜಕೀಯ ಪಕ್ಷಗಳನ್ನು ನೋಡಿದ್ದೀನಿ, ಎಷ್ಟು ಅವಶ್ಯಕತೆ ಇದೆ ಅಷ್ಟು ನಾವು ಮೀಟಿಂಗ್ಸ್ ಅನ್ನು ಮಾಡಿ ಜನಸಾಮಾನ್ಯರ ಮನಸ್ಸನ್ನ ಗೆಲ್ಲುವಂತ ಕೆಲಸ ಮಾಡೋಣ, ಪ್ರತಿಯೊಬ್ಬರ ಮನೆಗೆ ನಾವು ಭೇಟಿಯನ್ನು ಕೊಡುವಂತ ಕೆಲಸ ಮಾಡೋಣ. ಚುನಾವಣೆಯಲ್ಲಿ ಯಾಕೆ ಕೆಲವು ಮತಗಳಿಂದ ನಾವು ಸೋಲ್ಬೇಕಾಯ್ತು, ಈ ರಾಜ್ಯದಲ್ಲಿ ಸೋಲ್ಬೇಕಾಯ್ತು, ಇದನ್ನೆಲ್ಲ ಕೂಡ ನಾನು ಇವತ್ತು ಹೇಳಲಿಕ್ಕೆ ಹೋಗಲ್ಲ. ಆದರೆ 23 ಗೆಲ್ಲುವಂತ ಅವಕಾಶ ಇದ್ದು ಕೂಡ ಇವತ್ತು ಕೈ ಚೆಲ್ಕೊಂಡಿರುವಂತ ಜವಾಬ್ದಾರಿ ಅದು ನಮ್ಮದೇ, ನಮ್ಮ ಪಕ್ಷದ್ದೇ, ನಮ್ಮ ಸರ್ಕಾರದ್ದೇ ಅಂತೇಳಿ ನಾನು ಒಪ್ಕೊಳ್ಬೇಕಾಗ್ತದೆ. ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. 23 ನಮ್ಮ ತಂತ್ರಗಾರಿಕೆ ಫೇಲ್ ಆಗಿದೆ, ಆ ತಂತ್ರಗಾರಿಕೆ ಈ ಬಾರಿ ಫೇಲ್ ಆಗಬಾರ್ದು.